ಹಲೋ ಆ್ಯಂಡ್ ವೆಲ್ಕಮ್ ಟು ಸ್ಪೈಸ್ ಬಾಕ್ಸ್. ನನಗೆ ಹಸಿವಾದಾಗೆಲ್ಲ ಬೇಗ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ನೀವು ಹಾಗೆ ಅಲ್ವಾ? ಕಾರ್ನ್ ಆ್ಯಂಡ್ ಮಶ್ರೂಮ್ಸ್ ಆನ್ ಟೋಸ್ಟ್, ಈ ರೆಸಿಪಿ ಆ ರೀತಿ ಮಾಡೋದಕ್ಕೆ ಸರಿಯಾದಂಥ ರೆಸಿಪಿ. ಗೆಸ್ಟ್ ಬಂದಾಗ ಇದನ್ನು ಆಪಿಟೈಸರ್ ಹಾಗೆ ಕೂಡ ಸರ್ವ್ ಮಾಡ್ಬೋದು. ಕಾರ್ನ್ ಆ್ಯಂಡ್ ಮಶ್ರೂಮ್ ಟೋಸ್ಟ್ ಮಾಡೋದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಏನೇನಂದರೆ, ಬೇಯಿಸ್ಕೊಂಡಿರುವಂಥ ಜೋಳದ ಕಾಳುಗಳು, ಬಟನ್ ಮಶ್ರೂಮ್ಸ್, ಬ್ರೆಡ್ ಸ್ಲೈಸಸ್, ಬಟರ್, ಎಣ್ಣೆ, ಶೇಜ್ವಾನ್ ಸಾಸ್, ಉಪ್ಪು ರುಚಿಗೆ ಮತ್ತು ಪುದೀನ ಎಲೆಗಳು. ಮೊದಲಿಗೆ ನಾವು ಬೇಯಿಸ್ಕೊಂಡಿರೋ ಜೋಳದ ಕಾಳಿಂದ ಶುರು ಮಾಡೋಣ. ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಮಶ್ರೂಮ್ನ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನಾನ್ ಸ್ಟಿಕ್ ಪ್ಯಾನ್ ತಗೊಂಡು ಒಂದು ಸ್ವಲ್ಪ ಇದಕ್ಕೆ ಬಟರ್ ಹಾಕೊಳ್ಳೋಣ ಮತ್ತು ಒಂದು ಸ್ಪೂನ್ ಎಣ್ಣೆ. ಬಿಸಿ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡಿಕೊಂಡಿರೋ ಮಶ್ರೂಮ್ ಹಾಕೋಣ. ಒಂದು 4-5 ನಿಮಿಷದ ತನಕ ಇದನ್ನು ಈ ರೀತಿ ಬೇಯಿಸ್ಕೊಳ್ಳೋಣ. ಮಶ್ರೂಮ್ ಬೆಂದಮೇಲೆ ಒಂದು ಸ್ಪೂನ್ ಇದಕ್ಕೆ ಶೇಜ್ವಾನ್ ಸಾಸ್ ಹಾಕೋಣ ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ರುಬ್ಕೊಂಡಿರೋ ಜೋಳ ಹಾಕ್ಕೊಳ್ಳೋಣ ಮತ್ತು 2 ನಿಮಿಷದ ತನಕ ಬೇಯಿಸ್ಕೊಳ್ಳೋಣ. ಇದು ಚೆನ್ನಾಗಿ ಬೆಂದ ಮೇಲೆ ಇದನ್ನು ಉರಿಯಿಂದ ತೆಕ್ಕೋಬೋದು. ಬ್ರೌನ್ ಬ್ರೆಡ್ ಸ್ಲೈಸಸ್ನ ಗ್ರಿಲ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಬಟರ್ ಹಾಕ್ಕೊಳ್ಳೋಣ. ಆಮೇಲೆ ಇದ್ರ ಮೇಲೆ ನಾವು ಮಾಡ್ಕೊಂಡಿರೋ ಕಾರ್ನ್ ಮತ್ತು ಮಶ್ರೂಮ್ ಪೇಸ್ಟನ್ನು ಹಾಕ್ಕೊಳ್ಳೋಣ. ಕೊನೆಯದಾಗಿ ಇದರ ಮೇಲೆ ಪುದೀನ ಎಲೆಗಳನ್ನ ಹಾಕಿ ಗಾರ್ನಿಶ್ ಮಾಡೋಣ. ಈಗ ನೋಡಿ, ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ.